ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಾಳೆ ಅಂದ್ರೆ ಗುರುವಾರ 7ನೇ ತಾರೀಕು ಈ ತಿಂಗಳ ಗುರುವಾರ ಮಂಡ್ಯದಲ್ಲಿ ವಿವಿ ರೋಡಲ್ಲಿ ಇರುವಂತ ರಾಘವೇಂದ್ರ ಸ್ವಾಮಿ ಮಠದ ಸಭಾಂಗಣದಲ್ಲಿ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳಿಂದ ಪ್ರಮುಖರನ್ನ ಕರೆದಿದ್ದೀವಿ. ಅದು ಮಠಮಾನ್ಯದ ಪ್ರಮುಖರುಗಳು, ಸಾಮಾಜಿಕ ತೊಡಸ್ಕೊಂಡು ಇರುವಂತ ಸಾಮಾಜಿಕ ಕಾರ್ಯಕರ್ತರು, ಒಟ್ಟು ರಾಮ ಜನ್ಮಭೂಮಿಯ ಬಗ್ಗೆ, ರಾಮನ ಬಗ್ಗೆ ಶ್ರದ್ಧೆ ಇರುವ, ಭಕ್ತಿ ಇರುವ ಸಜ್ಜನ ಸಮಾಜ ಬಂಧುಗಳನ್ನ ನಾಳೆ ಕರೆದಿದ್ದೀವಿ. ಎಲ್ಲಾ ತಾಲ್ಲೂಕುಗಳಿಂದ ಬಂದು ಈಗಾಗಲೇ ಅಯೋಧ್ಯೆಯಿಂದ ಬಂದು ತಲುಪಿರುವಂತ ಮಂತ್ರಾಕ್ಷತೆಯನ್ನ ಎಲ್ಲ ತಾಲ್ಲೂಕುಗಳಿಗೆ ನಾಳೆ ಅವರು ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ತಗೊಂಡು ಹೋಗ್ತಾರೆ. ತಾಲ್ಲೂಕುಗಳಿಗೆ ತಗೊಂಡು ಹೋಗಿ ತದನಂತರ ತಾಲ್ಲೂಕುಗಳಲ್ಲಿ ಈ ತಿಂಗಳ 20ರೊಳಗಡೆ ತಾಲ್ಲೂಕು ಸಭೆಗಳನ್ನು ಮಾಡಿ ಆ ತಾಲ್ಲೂಕು ಸಭೆಗಳಿಗೆ ಆಯಾ ತಾಲ್ಲೂಕಿನ ಎಲ್ಲ ಗ್ರಾಮಗಳಿಂದ ಗ್ರಾಮದ ಹಿರಿಯರನ್ನು ಪ್ರಮುಖರನ್ನು ಕರೆದು ಅಲ್ಲಿ ಪ್ರತಿ ಗ್ರಾಮಗಳಿಗೂ ಅಕ್ಷತೆಯನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಆಯಾ ತಾಲೂಕುಗಳಲ್ಲಿ ಮಾಡ್ತಾರೆ. ಜನವರಿ 1ರಿಂದ 15ರ ಒಳಗಡೆ ಎಲ್ಲ ಗ್ರಾಮಗಳ ಪ್ರತಿ ಮನೆ ಹಿಂದೂ ಮನೆಗೂ ಆ ಮಂತ್ರಾಕ್ಷತೆಯನ್ನು ತಲುಪಿಸುವಂಥ ಯೋಜನೆಯನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಅದು ಗ್ರಾಮದ ಪ್ರತಿ ಮನೆಗೆ ತಲುಪುವಂಥ ವ್ಯವಸ್ಥೆ ಜನವರಿ 15ರೊಳಗಡೆ ನಮ್ಮ ಜಿಲ್ಲೆಯಲ್ಲಿ ಆಗುತ್ತೆ. ಸರ್, ಇಡೀ ಜಿಲ್ಲೆನಲ್ಲಿ 7 ತಾಲೂಕು ಇದೆ, 7 ತಾಲೂಕು ಕೂಡ ಅಷ್ಟು ಮಂತ್ರಾಕ್ಷತೆ? ಹೌದು, ಅಯೋಧ್ಯೆಯಿಂದ ಈಗಾಗಲೇ ಬಂದಿದೆ ಅಷ್ಟು ಮಂತ್ರಾಕ್ಷತೆ. ಆ ಎಲ್ಲ ಮಂತ್ರಾಕ್ಷತೆಗಳನ್ನು ನಾಳೆ 7 ತಾಲೂಕಿಗೆ ನಾವು ಯಾವ್ಯಾವ ಕೇಂದ್ರದಲ್ಲಿ ಕೊಡ್ತೀರಾ ಸರ್? ಸರ್, ನಾಳೆ ಜಿಲ್ಲಾ ಕೇಂದ್ರದಲ್ಲಿ 1 ಕೇಂದ್ರದಲ್ಲಿ ನಡೆಯುತ್ತೆ. ಆಮೇಲೆ ಆಯಾ ತಾಲೂಕು ಹೆಡ್ ಕ್ವಾರ್ಟರ್ಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿಗೆ ಗ್ರಾಮಗಳಿಂದ ಬಂದು ಅದನ್ನು ಆಯಾ ಗ್ರಾಮಗಳಿಗೆ ತಗೊಂಡು ಹೋಗ್ತಾರೆ. ಈ ತಿಂಗಳ ಕೊನೆಯಷ್ಟರಲ್ಲಿ ಗ್ರಾಮಗಳ ದೇವಸ್ಥಾನಗಳಿಗೆ ತಲುಪುತ್ತೆ. 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಆ ಊರಿನ ಜನ ಯಾವಾಗ ಯೋಚನೆ ಮಾಡ್ತಾರೋ ಆ ಒಂದು ಒಳ್ಳೆಯ ದಿನ ಆಯಾ ಗ್ರಾಮಗಳಲ್ಲಿ ಪ್ರತಿ ಮನೆಗೆ ತಲುಪುತ್ತೆ. ಉಸ್ತುವಾರಿ ಸಚಿವರ ಗಮನಕ್ಕೆ ಬಂದಿದೆ ಸರ್? ನಾವು ಎಲ್ಲರಿಗೂ ಈ ನಾಳೆ ಒಂದು ಕಾರ್ಯಕ್ರಮ ಆದಮೇಲೆ ಉಸ್ತುವಾರಿ ಸಚಿವರು ಸಹ ಒಂದು ತಾಲೂಕಿನ ಶಾಸಕರಾಗಿರೋ ಕಾರಣಕ್ಕೆ ಆಯಾ ತಾಲೂಕುಗಳಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನ ಜೋಡಿಸ್ಕೊಳ್ಬೇಕು ಅನ್ನೋ ಯೋಜನೆ ಇದೆ. ನಾವು ಅವ್ರನ್ನ ನಾಳೆ ಕಾರ್ಯಕ್ರಮ ಆದ ಕೂಡಲೇ ಈ ತಿಂಗಳ ಕೊನೆಯ ಒಳಗಡೆ ಅವ್ರನ್ನ ಸಂಪರ್ಕ ಮಾಡ್ತೀವಿ. ಅಂದಾಜು ಈಗ ಅಯೋಧ್ಯೆಯಿಂದ ಬಂದಿರೋ ಬಾಲಪ್ರಕಾಶ್ ಸರ್ಮರ ನೇತೃತ್ವ ಅವರಿದ್ದಾರೆ ಅಂತ. ಇದಕ್ಕಿಂತ ಈಗ ಅರ್ಚಕರ ಟ್ರಸ್ಟ್ ಇದೆ ಮತ್ತೆ ಅವರು ಎಲ್ಲರೂ ಎಲ್ಲರನ್ನೂ ಸಂಪರ್ಕ ಮಾಡಿದ್ದೀವಿ. ಅದು ಪೂರಕವಾದಂತ 4-6 ಕಾರ್ಯಕ್ರಮಗಳು ನಡೀತಾ ಇದೆ. ನಾಳೆದ್ದು 9ನೇ ತಾರೀಕು ಶನಿವಾರ 9ನೇ ತಾರೀಕು ಪಾಂಡುರಂಗ ಸಮುದಾಯ ಭವನ ಏನಿದೆ ಗುರುಶ್ರೀ ಥಿಯೇಟರ್ ಹಿಂದೆಗಡೆ 9ನೇ ತಾರೀಕು ಜಿಲ್ಲೆಯ ಎಲ್ಲ ದೇವಸ್ಥಾನಗಳ ಸಮಿತಿಗಳನ್ನು ಕರಿತಾ ಇದ್ದೀವಿ. ಪ್ರತಿ ಗ್ರಾಮದಿಂದ 1-5 ಜನ ಬರಬೇಕು ಅಂತ. ಅಲ್ಲಿ ಕೂಡ ಈ ಮಾಹಿತಿಯನ್ನು ನಾವು ಅವ್ರಿಗೆ ಕೊಡ್ತೀವಿ. ಜಿಲ್ಲೆ ಜನತೆಗೆ ಏನಾದರೂ ಸರ್, ಜಿಲ್ಲೆ ಜನತೆಗೆ ಈ ಮೂಲಕ ವಿನಂತಿ ಮಾಡ್ತೀವಿ. ಇದು ಯಾವುದೋ ಒಂದು ಸಂಘಟನೆಯ ಯಾವುದೋ ಒಂದು ಯೋಚನಾ ಶೈಲಿಯ ಕಾರ್ಯಕ್ರಮ ಅಲ್ಲ, ಇದು ಸಮಸ್ತ ಹಿಂದೂ ಸಮಾಜದ ಕಾರ್ಯಕ್ರಮ. 550 ವರ್ಷಗಳ ಹಿಂದೆ ಏನು ಹಿಂದೂ ಸಮಾಜಕ್ಕೆ ಒಂದು ಕಳಂಕರೂಪಿತವಾಗಿತ್ತು, ಅಯೋಧ್ಯೆಯಲ್ಲಿ ಒಂದು ಅಕ್ರಮ ಕಟ್ಟಡ, ಆ ಕಟ್ಟಡವನ್ನು ಕಾನೂನಾತ್ಮಕವಾಗಿ ನಾವು ತೆರವು ಮಾಡಿ ಕಾನೂನಾತ್ಮಕವಾಗಿ ಶ್ರೀರಾಮ ಪ್ರಭುವಿಗೆ ಒಂದು ಮಂದಿರವನ್ನು ನಾವೆಲ್ಲರೂ ಹಣ ಹಾಕಿ ಕಟ್ಟಿದ್ದೀವಿ. ಈ ಕಳೆದ ವರ್ಷ ನಾವೆಲ್ಲರೂ ಪ್ರತಿ ಮನೆಯಿಂದ ನಾವು ಹಣವನ್ನು ಸಂಗ್ರಹ ಮಾಡಿಕೊಟ್ಟಿದ್ವಿ. ಅದೇ ಹಣದಲ್ಲಿ ನಮ್ಮದೇ ಮಂದಿರ ನಿರ್ಮಾಣ ಆಗಿದೆ. ಆ ಮಂದಿರ ನಿರ್ಮಾಣವನ್ನು ಇಡೀ ಹಿಂದೂ ಸಮಾಜ ಒಂದು ಹಬ್ಬದ ರೀತಿಯಲ್ಲಿ 100 ವರ್ಷಗಳ ಕಳಂಕವನ್ನು ತೊಳೆದು ಮತ್ತೆ ಹಿಂದೂ ಸಮಾಜ ಒಂದು ರೀತಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂಥ ಒಂದು ಕಾಲ ಇದು. ಈ ಶುಭ ಕಾಲದಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಶುಭ ಕಾಲವನ್ನು ಮುಂದಿನ ಪೀಳಿಗೆಗೆ ಒಂದು ಸಂಭ್ರಮಾಚರಣೆಯ ಒಂದು ವ್ಯವಸ್ಥಿತ ರೂಪದಲ್ಲಿ ವರ್ಗಾವಣೆ ಮಾಡಬೇಕಾಗಿದೆ. ಸಮಸ್ತ ಹಿಂದೂ ಸಮಾಜ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ರಾಮನನ್ನ ಒಂದು ರೀತಿ ಹಬ್ಬದ ರೀತಿ ಸ್ವಾಗತ ಮಾಡಬೇಕು ಅನ್ನೋದು ಹಿಂದೂ ಸಮಾಜದಲ್ಲಿ ನಮ್ಮ ವಿನಂತಿ. ಸರ್, ಹೆಸರು ನಿಮ್ಮ? ಅವಿನಾಶ್. ಏನಾಗಿದೆ ಸರ್ ಈ ಒಟ್ಟು ಅಭಿಯಾನದ ಸಂಚಾಲಕ?